ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಪುನರ್ವೀರ್ ಸಂಸ್ಕರ್ಗೆ ಸ್ವಾಗತ ಸುಸ್ವಾಗತ ಎಷ್ಟೋ ನೆಚ್ಚಿನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇದ್ರು ಸರ್ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಯಾವಾಗ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಯಾವ ರೀತಿಯಾಗಿ ಚೆಕ್ ಮಾಡಬೇಕು ಸೊ ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ವಿದ್ಯಾರ್ಥಿಗಳೇ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಯಾವಾಗ ಅನ್ನೋದನ್ನ ನೀವು ಡೈಲಿ ಅಪ್ಡೇಟ್ಸ್ನ ನೀವು ತೆಗೆದುಕೊಳ್ಬೇಕು ಅಂತಂದರೆ ಯಾವೊಂದು ವೆಬ್ಸೈಟ್ಗೆ ಭೇಟಿಯನ್ನು ಕೊಟ್ಟು ನೋಡಬಹುದು ಯಾಕಂದರೆ ನೀವು ಕೆಲವೊಬ್ಬರು ಮೇ ನಾಲ್ಕು ಅಂತ ಹೇಳ್ತಾರೆ ಕೆಲವರು ಮೇ ಹದಿನಾಲ್ಕು ಅಂತ ಹೇಳ್ತಾರೆ ಕೆಲವರು ಮೇ ಫಸ್ಟ್ ವೀಕ್ ಅಂತ ಹೇಳ್ತಾರೆ ಸೊ ಅದರ ಬಗ್ಗೆ ಎಲ್ಲವೂ ಕೂಡ ನೀವು ತಲೆಕೆಟ್ಸ್ಕೊಳ್ಳೋದಕ್ಕೆ ಹೋಗಬೇಡಿ ವಿದ್ಯಾರ್ಥಿಗಳೇ ಸೊ ಈಗ ನಾನು ಏನನ್ನ ಹೇಳ್ತೀನಿ ನೀವು ಎವ್ರಿ ಡೇ ಈ ಒಂದು ವೆಬ್ಸೈಟ್ಗೆ ಭೇಟಿ ಕೊಟ್ಟು ಅಲ್ಲಿ ನೀವು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಏನಾದರೂ ಕೂಡ ಏನು ಬೋರ್ಡಿಂದ ಅನೌನ್ಸ್ ಆಗಿದ್ರೆ ನೀವು ಚೆಕ್ ಮಾಡ್ಕೊಳ್ಬಹುದು ಪ್ರತಿದಿನ ನೀವು ಹೋಗಿ ಆ ಒಂದು ವೆಬ್ಸೈಟ್ಗೆ ಭೇಟಿ ಕೊಟ್ಟು ಪ್ರತಿದಿನ ನೀವು ಚೆಕ್ ಮಾಡ್ಕೊಳ್ಬಹುದು ಜೊತೆಗೆ ಎಸ್ ಎಸ್ ಎಲ್ ಸಿ ರಿಸಲ್ಟನ್ನು ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ ಖಂಡಿತ ಈ ವಿಡಿಯೋ ನಿಮಗೆ ಸಹಾಯ ಆಗುತ್ತೆ ಮಿಸ್ ಮಾಡಿದ್ರೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋವನ್ನು ನೋಡ್ತಾ ಬನ್ನಿ ಸೊ ಅಕಸ್ಮಾತ್ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟಿದ್ರೆ ನೆಕ್ಸ್ಟ್ ನೀವು ಪಿ ಯು ಸಿಗೆ ಬರ್ತಿರಲ್ವಾ ಎಸ್ ಎಸ್ ಎಲ್ ಸಿ ಪಾಸ್ ಆದ ನಂತರ ನಿಮಗೆ ಪಿ ಯು ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯಾದಂತಹ ಪಾಸಿಂಗ್ ಪ್ಯಾಕೇಜ್ಗಳು ನೋಟ್ಸ್ಗಳು ಮತ್ತು ಎಲ್ಲ ಸಬ್ಜೆಕ್ಟ್ಗಳ ಒಂದು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ನಾವು ಕೊಡ್ತಾ ಹೋಗ್ತಾ ಇರ್ತವೆ ಸೊ ಬನ್ನಿ ಈಗ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ನೀವಿಲ್ಲಿ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಕೆ ಎಸ್ ಇ ಎ ಬಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಗೂಗಲ್ಗೆ ಹೋಗಿ ಈ ರೀತಿ ನೀವು ಟೈಪ್ ಮಾಡಬೇಕಾಗತ್ತೆ ಟೈಪ್ ಮಾಡಿದ ನಂತರ ನೆಕ್ಸ್ಟ್ ನೀವು ಸರ್ಚಿಂಗ್ ಬಟನ್ನ ಕೊಡಬೇಕಾಗತ್ತೆ ಸರ್ಚಿಂಗ್ ಬಟನ್ನ ಕೊಟ್ಟ ತಕ್ಷಣ ನೀವು ಇಲ್ಲಿ ಮೊಬೈಲಲ್ಲಿ ಏನಾದರೂ ನೋಡ್ತಾ ಇದ್ರೆ ಡೆಸ್ಕ್ಟಾಪ್ ನೋಡಿಗೆ ಹಾಕೊಳ್ಳಿ ಸೊ ನೋಡಿ ಇಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅನ್ನುವಂಥದ್ದು ಹೊಸ ಪೇಜ್ ಓಪನ್ ಆಗುತ್ತೆ ಓಪನ್ ಆದ ನಂತರ ನೀವು ಇಲ್ಲಿ ಮಾಡಬೇಕಾಗಿರುವಂಥದ್ದು ಏನಪ್ಪಾ ಅಂದರೆ ಹಾಗೆ ಸ್ವಲ್ಪ ಡೌನ್ ಬಂತು ಅಂತಂದರೆ ನೋಡಿರಿ ಇಲ್ಲೆಲ್ಲವೂ ಕೂಡ ಸ್ಕ್ರೋಲ್ ಆಗ್ತಾ ಇದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸ್ಕ್ರೋಲ್ ಆಗ್ತಿದೆಯಲ್ಲ ಅಲ್ಲಿ ಪಕ್ಕದಲ್ಲಿ ಮತ್ತಷ್ಟು ಓದಿ ಅಂತ ಇದೆ ನೋಡಿ ಮತ್ತಷ್ಟು ಓದಿ ಇದು ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ನಿಮಗೆ ಅಪ್ಡೇಟ್ ಸಿಗುತ್ತೆ ಇತ್ತೀಚಿನ ಸುದ್ದಿಗಳು ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ಅಂದರೆ ಎಸ್ ಎಸ್ ಎಲ್ ಸಿಗೆ ಗೆ ಸಂಬಂಧಪಟ್ಟ ಹಾಗೆ ಯಾವಾಗ ರಿಸಲ್ಟ್ ಬರುತ್ತೆ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ತಾ ಹೋಗ್ತಾ ಇರ್ತಾರೆ ಯಾಕಂದ್ರೆ ನೋಡಿ ಇಲ್ಲಿ ನೀವು ನೋಡ್ಬೋದು ಇದು ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಥಮ ಮತ್ತು ದ್ವಿತೀಯ ವರ್ಷದ ಪಿ ಎಡ್ ಅಧಿಸೂಚನೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಮೌಲ್ಯಮಾಪನಗೊಂಡ ಉತ್ತರ ಪತ್ರಿಕೆ ಸ್ಕ್ಯಾನ್ ಪ್ರತಿಗಳನ್ನು ಡೌನ್ಲೋಡ್ ಮಾಡಿಕೊಳ್ಳುವ ಪತ್ರಿಕಾ ಪ್ರಕಟಣೆ ಸೊ ಈ ರೀತಿಯಾಗಿ ನಿಮಗೆ ಎಸ್ ಎಸ್ ಎಲ್ಸ್ಗೆ ಸಂಬಂಧಪಟ್ಟ ಹಾಗೆ ಯಾವಾಗ ರಿಸಲ್ಟ್ ಅನ್ನೋದನ್ನು ಈ ಈ ಒಂದು ಕಾಲಂನಲ್ಲಿ ಕೊಟ್ಟಿರ್ತಾರೆ ನೀವು ಪ್ರತಿದಿನ ಹೋಗಿ ನೀವು ರೀಚೆಕ್ ಮಾಡ್ಕೊಳ್ತಾ ಹೋಗ್ಬೋದು ಅನೌನ್ಸ್ ಆದ ತಕ್ಷಣ ಇಲ್ಲಿ ಅಂತ ತೋರಿಸ್ತಾರೆ ಓಕೆ ಸೊ ಇಲ್ಲಿ ನೋಟಿಫಿಕೇಶನ್ ಶೋ ಆಗುತ್ತೆ ಆಗ ನೀವು ಎಸ್ ಎಸ್ ಎಲ್ ಸಿ ರಿಸಲ್ಟನ್ನು ಆರಾಮ್ಸೆ ನೋಡ್ಕೊಳ್ಬಹುದು ಓಕೆ ಎಸ್ ಎಸ್ ಎಲ್ ಸಿ ರಿಸಲ್ಟನ್ನು ನೀವು ನೋಡಬೇಕು ಅಂತಂದರೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಏನಪ್ಪಾ ಅಂತಂದರೆ ನಿಮಗೆ ರಿಜಿಸ್ಟರ್ ನಂಬರ್ ಡೇಟ್ ಆಫ್ ಬರ್ತ್ ಓಕೆ ಇದಿಷ್ಟಿದ್ರೆ ಸಾಕು ನಿಮಗೆ ಅಕಸ್ಮಾತ್ ಏನಾದರೂ ಕೂಡ ಎಸ್ ಎಸ್ ಎಲ್ ಸಿಗೆ ಸಂಬಂಧಪಟ್ಟಂಥ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂತಂದರೆ ನೋಡಿ ಸೇವೆಗಳು ಏನೇನಿರುತ್ತೆ ಎಲ್ಲವನ್ನು ಕೂಡ ಈ ಒಂದು ವೆಬ್ಸೈಟಲ್ಲಿ ಹೋಗಿ ನೀವು ಭೇಟಿಯನ್ನು ಕೊಟ್ಟು ನೋಡಬಹುದು ಸೊ ನಿಮ್ಮಿನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಮಿಸ್ ಮಾಡಿದ ಕಮೆಂಟ್ ಮಾಡಿ ಫೇಕ್ ನ್ಯೂಸು ಅದು ಇದಕ್ಕೆಲ್ಲ ತಲೆಕಿಡ್ಸ್ಕೊಳ್ಳೋಕ್ಕೆ ಹೋಗ್ಬಿಡಿ ಮಕ್ಕಳೇ ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಈ ವಿಡಿಯೋ ಸಹಾಯ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಯಾವಾಗ 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 ಅಂತ ಕೇಳ್ತಿದ್ರೆ ನೀವೇ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ಕೊಳ್ಬಹುದು ಓಕೆ ಒಳ್ಳೇದಾಗ್ಲಿ ಶುಭವಾಗಲಿ ಗಾಡ್ ಬ್ಲೆಸ್ ಯು